ರಾಯಬಾಗ್ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಆದರ್ಶ ಗ್ರೂಪ್ ಸೌದತ್ತಿ ಇವರು ಆಯೋಜಿಸಿದ್ದ ರಾಯಬಾಗ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಫುಲ್ ಪಿಚ್ ಪಂದ್ಯಾವಳಿಯನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಚಿಂಚನೀಯ ಅಲ್ಲಮಪ್ರಭು ಸ್ವಾಮೀಜಿ, ಭಾರತ ದೇಶದಲ್ಲೇ ಕ್ರೀಡೆಗೆ ಸುದೀರ್ಘವಾದ ಇತಿಹಾಸವಿದೆ. ಸರ್ಕಾರ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಬೆಳಕಿಗೆ ತರುವ ಕಾರ್ಯ ಮಾಡುತ್ತಿದೆ. ಅಂದಿನ ಕೊಲ್ಲಾಪುರ ಶಾಹು ಮಹಾರಾಜರು ರಾಯಭಾಗಕ್ಕೆ ಬಂದು ದೇಶೀಯ ಕ್ರೀಡೆಗೆ ಕುಸ್ತಿಯ ಪ್ರೋತ್ಸಾಹ ನೀಡಿದ್ದರು ಎನ್ನುವ ವಿಷಯ ಸ್ಮರಣೀಯವಾಗಿದೆ. ಕ್ರೀಡೆಯಲ್ಲಿ ಭಾಗವಹಿಸುವುದರ ಮೂಲಕ ಆಟಗಾರರು ದೈಹಿಕವಾಗಿ ಸದೃಢವಾಗಿ ಜೊತೆಗೆ ಮಾನಸಿಕವಾಗಿ ಶಕ್ತಿಯುತರಾಗುತ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಎಲ್ಲರೂ ಕೈಜೋಡಿಸಬೇಕೆಂದರು. ಈ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಈರಗೌಡ ಪಾಟೀಲ್ ಅವರು, ಕ್ರೀಡೆಗಳಲ್ಲಿ ಭಾಗವಹಿಸುವ ಆಟಗಾರರು ಸ್ಪರ್ಧಾ ಮನೋಭಾವದಿಂದ ಆಟ ಆಡಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ ಎಂದರು. ಈ ಕಾರ್ಯಕ್ರಮವನ್ನು BDCC ಬ್ಯಾಂಕ್ ನಿರ್ದೇಶಕ ಅಪ್ಪ ಸಾಹೇಬ್ ಕುಲಗುಡೆ, ಚಿಕ್ಕೋಡಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಅರ್ಜುನ್ ನಾಯ್ಕವಾಡಿ, ಯುವ ಧುರೀಣರಾದ ಮಹೇಂದ್ರ ತಮ್ಮಣ್ಣವರ್, ಬಾವು ಸಾಹೇಬ್ ಪಾಟೀಲ್, ಅಬ್ಬಾಸ್ ಮುಲ್ಲಾ, ಕಿರಣ್ ಕಾಂಬ್ಳೆ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಕ್ರೀಡಾಪಟುಗಳು ಭಾಗಿಯಾಗಿದ್ದರು.